ಈಗ ಡ್ರಗ್ ವಿರುದ್ಧ ನಮ್ಮ ಕಾರ್ಯಾಚರಣೆ ಕಳೆದ 6 ತಿಂಗಳಿನಿಂದ ಬಹಳ ಗಂಭೀರವಾಗಿ ನಾವು ಮಾಡ್ತಾ ಇರುವಂತದ್ದು ಈಗೇನು ಈಗಂತಲ್ಲ ತಮ್ಮ ಗೊತ್ತಿರಲಿ ಇಡಿ ದೇಶದಲ್ಲಿ ಫಸ್ಟ್ ನಾರ್ಕೋಟಿಕ್ಸ್ ವೆಬ್ ಅನ್ನು ಡಾರ್ಕ್ ವೆಬ್ ಅನ್ನು ಬೇಧಿಸಿದ್ದು ನಮ್ಮ ಪೊಲೀಸರೇ ಅದರ ಮುಖಾಂತರ ವಿದೇಶದಿಂದ ಬಂದದ್ದನ್ನು ಸೀಜ್ ಮಾಡಿದ್ದೇವೆ ಪೋಸ್ಟ್ ಆಫೀಸಿಂದ ಬಂದದ್ದು ಸೀಜ್ ಮಾಡಿದ್ದೇವೆ ವಿದೇಶನ ಅರೆಸ್ಟ್ ಕೂಡ ಮಾಡಿದ್ದೇವೆ ಮತ್ತು ಎಲ್ಎಸ್ಡಿ ಹೆರೋಯಿನ್ ಎಲ್ಲ ಸಿಂಥೆಟಿಕ್ ಡ್ರಗ್ ಅನ್ನು ಕೂಡ ನಾವು ಸೀಜ್ ಮಾಡಿದೆ ಅದನ್ನು ನಾನು ಎಕ್ಸಿಬಿಷನ್ ಅಲ್ಲಿ ಕೂಡ ನಾನು ತವರ ನೋಡಿ ಹೀಗಾಗಿ ಅದರ ಮೇಲೆ ನಿರಂತರವಾಗಿ ನಡೀತಾ ಇದೆ ಈ ಮಧ್ಯೆ ನಮ್ಮ ಎನ್ಸಿಬಿ ಅವರು ಬಂದು ಮಾಡಿದ ಮೇಲೆ ಅವರು ಒಂದು ಟ್ವೀಟ್ ಮಾಡಿದ್ರು ಅದರಿಂದ ಕೆಲವರು ಅದರ ನಂತರ ಕೆಲವು ಸ್ಟೇಟ್ಮೆಂಟ್ ಮಾಡಿದ್ರು ಅದರಿಂದ ಹಲವಾರು ಹೆಸರುಗಳು ಇಲ್ಲಿ ಉದ್ಭವಿಸಿದ್ದಾವೆ ಅವರನ್ನ ಕರೆದು ಮಾತನಾಡಿದ್ದೇವೆ ಮುಖ್ಯವಾಗಿ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮಾತಾಡಿದ್ದೇವೆ ಅವರ ಸ್ಟೇಟ್ಮೆಂಟ್ ಇಂದ ಹೊರಬಂದಿರುವಂತ ವ್ಯಕ್ತಿಗಳ ಬಗ್ಗೆ ಅವರ ಕನೆಕ್ಷನ್ ಬಗ್ಗೆ ಈಗಾಗಲೇ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದೇವೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ ಇದಲ್ಲದೆ ಹಲವಾರು ನಮ್ಮದೇ ಆದಂತ ಸೋರ್ಸ್ ನಿಂದ ದೊಡ್ಡ ಪ್ರಮಾಣದಲ್ಲಿ ಅಂತಾರಾಜ್ಯ ಇರಬಹುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಬರಾಜು ಮಾಡುವಂತ ಒಂದು ಜಾಲವನ್ನು ಪತ್ತೆ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ತಾ ಇದ್ದೇವೆ ಮತ್ತು ಇಲ್ಲಿ ಬೆಂಗಳೂರಿನಲ್ಲಿ ಏನು ರೇವ್ ಪಾರ್ಟಿ ಇದರ ಪಾರ್ಟಿಯಲ್ಲಿ ಯಾರು ರೆಗ್ಯುಲರ್ ಆಗಿ ಭಾಗವಹಿಸ್ತಾರೆ ಯಾರ್ಯಾರು ಅದರಲ್ಲಿ ತೊಡಗಿದ್ದಾರೆ ಅನ್ನೋದನ್ನು ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಒಂದು ವ್ಯವಸ್ಥಿತವಾದಂಥ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸಾಕ್ಷಿ ಆಧಾರಗಳನ್ನು ಕಲೆ ಹಾಕ್ತಾ ಇದ್ದೇವೆ ಬರುವಂಥ ದಿನಗಳಲ್ಲಿ ಇದನ್ನು ಏನು ಬೆಂಗಳೂರು ನಗರ ಮತ್ತು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ನಗರಗಳೇನಿದ್ದಾವೆ ಅವನ್ನ ಮಟ್ಟ ಹಾಕೋದಕ್ಕೆ ಈಗಾಗಲೇ ಹೇಳಿದ್ದೀನಿ ಮತ್ತು ಕೇವಲ ಸಿಸಿಬಿ ಅಷ್ಟೇ ಮಾಡೋದಲ್ಲ ಇದು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದು ಶಹರ ಇರ್ಬೋದು ಗ್ರಾಮೀಣ ಇರ್ಬೋದು ಅಲ್ಲಿ ನೀವು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಮತ್ತು ಕ್ರಮ ತೆಗೆದುಕೋಬೇಕು ಅಂತ ಈಗಾಗಲೇ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಮೊನ್ನೆ ಕಮಿಷನರ್ ಮತ್ತು ಅಡಿಷನಲ್ ಇಬ್ಬರು ಅಡಿಷನಲ್ ಕಮಿಷನರ್ ಬೆಂಗಳೂರಿಗೆ ನಿಮ್ಮ ನಿಮ್ಮ ವ್ಯಾಪ್ತಿಯ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಕ್ರಮವನ್ನು ಜರುಗಿಸಬೇಕು ಇದನ್ನು ಅವರು ಎಷ್ಟು ದೊಡ್ಡ ಜಾಲ ಇದೆ ಅಷ್ಟೇ ದೊಡ್ಡ ಒಂದು ಕಾರ್ಯಾಚರಣೆ ನಮ್ಮ ಪೊಲೀಸರಿಂದ ಆಗಬೇಕನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಡ್ತೀವಿ ನೋಡೋಣ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಮ್ಮ ಅಧಿಕಾರಿಗಳು ಅದ್ರ ಬಗ್ಗೆ ಮಾಹಿತಿ ಇದೆ ಕಾನೂನಾತ್ಮಕವಾಗಿ ಏನು ಕ್ರಮ ತೆಗೆದುಕೊಂಡು ತೆಗೆದುಕೊಳ್ತೀವಿ ನೋಡಿ ಇನ್ವೆಸ್ಟಿಗೇಷನ್ ನಡೆಯುವಾಗ ನಾವು ಯಾರು ಮಧ್ಯಪ್ರವೇಶ ಮಾಡಬಾರ್ದು ಮತ್ತೆ ಪೊಲೀಸರು ಯಾವುದನ್ನು ಯಾವಾಗ ಹೇಳಬೇಕನ್ನುವಂಥದ್ದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ ಮತ್ತು ಊಹಾಪೋಹಗಳ ಮೇಲೆ ಸುಮ್ಮನೆ ಹೆಸರುಗಳನ್ನು ಹೇಳೋದು ಕೂಡ ತಪ್ಪಾಗ್ತದೆ ಸಾಕ್ಷಿ ಆಧಾರಗಳಿಲ್ಲದೆ ಹೆಸರುಗಳನ್ನು ಬಳಕೆ ಮಾಡೋದು ಕೂಡ ತಪ್ಪಾಗ್ತದೆ ಹೀಗಾಗಿ ಸಾಕ್ಷಿ ಆಧಾರದ ಸಮೇತವಾಗಿ ಅವರು ಕಾಲಕ್ಕೆ ತಕ್ಕಾಗೆ ಅವರು ನೋಟಿಸ್ ಕೊಡುವಂಥದ್ದು ಬಹಿರಂಗ ಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ರಾಜಕೀಯ ನಾಯಕರ ಮಕ್ಕಳುಗಳು ಈ ಡ್ರಗ್ ಮಾಫಿಯಾದಲ್ಲಿ ಇದ್ದಾರೆ ಈಗ ಎಲ್ಲ ರಂಗದ ಜನ ಎಲ್ಲ ರಂಗದಲ್ಲಿ ಯಾವ ರೀತಿ ಇದೆ ಆ ರೀತಿ ಇದೆ ನಾವು ಯಾವುದು ಸಾಕ್ಷಿ ಆಧಾರಿತ ಇದೆ ಅದು ಮಾತ್ರ ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ ಮುಂದೆ ಹೊಸ ಹೊಸ ಸಾಕ್ಷಿಗಳು ಸಿಗ್ತಾ ಇದ್ದಾವೆ ಅವ್ರು ಯಾವುದೇ ರಂಗದಲ್ಲಿರಲಿ ಯಾವುದೇ ಮಕ್ಕಳಾಗಲಿ ಯಾರೇ ಆಗಲಿ ಎಷ್ಟೇ ದೊಡ್ಡವರಿರಲಿ ಪ್ರಭಾವಿಗಳಿರಲಿ ಅವರು ಇದರಲ್ಲಿ ಭಾಗಿಯಾಗಿದ್ದರೆ ಖಂಡಿತವಾಗೂ ವಿಚಾರಣೆಯನ್ನು ಮಾಡ್ತೇವೆ ಮತ್ತು ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ತೇವೆ ವೀಕ್ಷಕರೇ, ನೀವಿನ್ನು ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.